ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಏನು ನಡೀತಾ ಇದೆ ನೋಡೋಣ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಜ್ಞಾವಂತ ಮತದಾರರು ಭಾಗವಹಿಸ್ತಾ ಇದ್ದಾರೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತಪಡಿಸಿದ್ದಾರೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ವಂಡರ್ಫುಲ್ ರೆಸ್ಪಾನ್ಸ್ ವಿ ಆರ್ ಗೆಟಿಂಗ್ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಪುಲಕೇಶಿ ನಗರ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಲಂಚ್ ಬ್ರೇಕ್ ಬುಲೆಟಿನ್ ಅಲ್ಲಿ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಭರ್ಜರಿ ಸ್ಪಂದನೆ ಅದರಲ್ಲಿ ಯಾವ ಎರಡು ಮಾತಿಲ್ಲ ಹಾಗೇನೇ ಆ ಪ್ರಜ್ಞಾವಂತ ಮತದಾರರಿಗೆ ಪವರ್ ಟಿವಿ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೆ ಎಸ್ ರಾಜಕಾರಣ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕಾದಂತ ಒಂದು ವಿಚಾರ ರಾಜಕಾರಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಪ್ರಜೆಗಳೇ ಪ್ರಭುಗಳಾಗಬೇಕು ಅನ್ನುವ ಆಶಯದೊಂದಿಗೆ ಸದಾಶಯದಿಂದ ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಂವಿಧಾನದ ಆಶಯವನ್ನ ಈಡೇರಿಸ್ತಾ ಇದ್ದೀವಾ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಾ ಅಭ್ಯರ್ಥಿಗಳಷ್ಟೇ ಅಲ್ಲ ರೀ ತಯಾರಾಗೋದು ನಾವು ಕೂಡ ತಯಾರಾಗಬೇಕು ಅನ್ನುವ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಪುಲಕೇಶಿ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆ ಸದ್ಯದ ರಾಜಕೀಯ ಲೆಕ್ಕಾಚಾರ ಮತ್ತು ಅಲ್ಲಿಯ ಜಾತಿ ಸಮೀಕರಣ ಒಟ್ಟಿನಲ್ಲಿ ಓವರ್ ಆಲ್ ಯಾವೆಲ್ಲ ವಿಚಾರಗಳು ಇಲ್ಲಿ ಅಗತ್ಯ ಅಂತ ಅನ್ಸುತ್ತೋ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಮನದಾಳದ ಮಾತೇನು ಅಭೂತಪೂರ್ವ ಸ್ಪಂದನೆ ಯಾವ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಎ ಎಸ್ ಅರುಣ್ ಕುಡಿ ಗೋ ಹೆಡ್ ಥ್ಯಾಂಕ್ ಯು ರಾಘವ ಸೂರ್ಯ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಕ್ಷೇತ್ರ ಆದರೆ ಈ ಕ್ಷೇತ್ರಕ್ಕೆ ಯಾಕೆ ಪುಲಕೇಶಿ ನಗರ ಅಂತ ಹೆಸರಿಟ್ಟರೋ ನನಗೆ ಇವತ್ತಿಗೂ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗೋಗಿದೆ ಯಾಕಂದರೆ ಹುಡುಕಿದ್ರೂ ಸಹ ಅಲ್ಲೊಬ್ಬರು ಇಲ್ಲೊಬ್ಬರು ಕನ್ನಡಿಗರು ಸಿಗಬಹುದಾದಂಥ ಕ್ಷೇತ್ರ ಇಡೀ ಸಮಸ್ತ ಬೆಂಗಳೂರಿನ ಅಷ್ಟೂ ಸಮಸ್ಯೆಗಳು ಹೋಲ್ಸೇಲ್ ಆಗಿ ಹಾಸು ಹೊಕ್ಕಾಗಿವೆಯೇನೋ ಅನ್ನುವ ರೀತಿ ಕಾಣುವಂಥ ಕ್ಷೇತ್ರ ಪುಲಕೇಶಿ ನಗರ ಬಹುಶಃ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸುತ್ತು ನಾವು ಸುತ್ತಾಕೊಂಬಂದ್ಬಿಟ್ರೆ ಬಹುಶಃ ನಾವು ಈ 21ನೇ ಶತಮಾನದಲ್ಲಿ ಇದ್ದೀವಾ ಅನ್ನುವಂಥ ಅನುಮಾನ ಕಾಡದಂತೂ ಸತ್ಯ ಅಂದರೆ ಅದೇ ಏನೋ ಹದಗೆಟ್ಟ ರಸ್ತೆಗಳು ಟ್ರಾಫಿಕ್ ಜಾಮ್ ಅನ್ನೋದು ಸದಾ ನಿರಂತರ ಅದೇ ದುರ್ನಾತ ಬೀರುವಂಥ ಚರಂಡಿಗಳು ಉಕ್ಕಿ ಹರಿತಿರುವಂಥ ಒಳಚರಂಡಿಗಳು ಕುಡಿಯೋ ನೀರಿಗೆ ಇವತ್ತಿಗೂ ಕೂಡ ಸೈಕಲ್ ಮೇಲೆ ದೊಡ್ಡ ದೊಡ್ಡ ಬಿಂದಿಗೆಗಳನ್ನ ಕಟ್ಕೊಂಡು ಸಾಲು ಸಾಲಿಗೆ ಹೋಗ್ತಾ ಇರುವಂಥ ಜನ ಇದೆಲ್ಲ ನೋಡಿದ್ರೆ ನಿಜವಾಗ್ಲು ಬೆಂಗಳೂರಿನಲ್ಲಿ ನಾವಿದ್ದೀವ 21ನೇ ಶತಮಾನದಲ್ಲಿ ಇದೀವ ಅನ್ನಿಸುವಂಥ ಅನುಮಾನ ಬರುವಂಥ ಕ್ಷೇತ್ರ ಆಗಿರುವಂಥದ್ದು ಈ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಮೊದಲು ಇದು ಯಲಹಂಕ ಒಂದು ವಿಧಾನಸಭಾ ಕ್ಷೇತ್ರದ ಅಖಂಡ ಯಲಹಂಕ ವಿಧಾನಸಭಾ ಕ್ಷೇತ್ರದ ಒಂದು ಭಾಗ ಆಗಿತ್ತು 2008ರಲ್ಲಿ ಇದನ್ನು ಪ್ರತ್ಯೇಕ ಕ್ಷೇತ್ರವನ್ನಾಗಿ ಮಾಡಿದ್ರು ಕಾವಲ್ ಬರ್ಸಂದ್ರ ಮತ್ತಿತರ ಕ್ಷೇತ್ರಗಳನ್ನು ಸೇರಿಸಿ ವಾರ್ಡ್ಗಳನ್ನು ಸೇರಿಸಿ ಒಂದು ವಿಧಾನಸಭಾ ಕ್ಷೇತ್ರ ಮಾಡಿದ್ರು ಆರಂಭದಲ್ಲಿ ಈ ಕ್ಷೇತ್ರದಲ್ಲಿ ಭೂಸಾ ಚಳವಳಿಯ ಹರಿಕಾರ ಅಂತ ಕರಿತೀವಲ್ಲ ಬಸವಲಿಂಗಪ್ಪನವರು ಬಸವಲಿಂಗಪ್ಪನವರ ಮಗ ಪ್ರಸನ್ನ ಕುಮಾರ್ ಎರಡು ಬಾರಿ ಇದೇ ಕ್ಷೇತ್ರದಲ್ಲಿ ಗೆದ್ದರು ನಂತರ ಇವರು ಟಿಕೆಟ್ ಕೊಡಲಿಲ್ಲ ಅಂಥೇಳಿ ಜೆ ಡಿ ಎಸ್ಗೆ ವಲಸೆ ಹೋದರು ಅದಾದ ಬಳಿಕ 2018ರಲ್ಲಿ ಇಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಇದೇ ಕ್ಷೇತ್ರದಿಂದ ಗೆದ್ದು ಬಂದರು ಈಗ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿಯವರು ಆದರೆ ದುರಂತ ನೋಡಿ ಇವತ್ತು ಇಡೀ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಅಂದ ತಕ್ಷಣ ಇಡೀ ದೇಶಕ್ಕೆ ಗೊತ್ತಾಗುವಂಥದ್ದು ಒಂದು ಘಟನೆ ಡಿ ಜೆ ಹಳ್ಳಿ ಗೊತ್ತಲ್ಲ ಫೈರ್ ಪ್ರಕರಣ ಕೋಮುಗಲಭೆ ಪ್ರಕರಣ ಇಡೀ ಬೆಂಗಳೂರಿನ ಹತ್ತು ಉರಿಸುವಂಥ ಇಡೀ ವಿಶ್ವಕ್ಕೆ ಗೊತ್ತಾಗೋಂಗಾಯ್ತಲ್ಲ ಅದೇ ಡಿ ಜೆ ಹಳ್ಳಿ ಪ್ರಕರಣ ಶಾಸಕರ ಮನೆಗೆ ಬೆಂಕಿ ಹಾಕದಂಥ ಜಾಗ ಇದೇ ಕ್ಷೇತ್ರ ಹಾಲಿ ಶಾಸಕರ ಮನೆಗೆ ಬೆಂಕಿ ಹಾಕದಂಥ ದೊಡ್ಡ ಮನುಷ್ಯ ಇರುವಂಥದ್ದು ಇದೇ ಕ್ಷೇತ್ರದಲ್ಲಿ ಎಂತೆಂಥವ್ರಿದ್ದಂಥ ಕ್ಷೇತ್ರದಲ್ಲಿ ಎಂಥ ಸ್ಥಿತಿ ಬಂದ್ಬಿಡಿದೆ ಇವತ್ತು ಅಲ್ಲಿ ನೋಡಿದ್ರೆ ಆ ಕ್ಷೇತ್ರದ ಒಳಗಡೆ ಹೋದರೆ ಒಂದು ರೀತಿ ಅಸಹ್ಯ ಅನಿಸ್ಬಿಡುತ್ತೆ ಗಾಂಜಾ ಹೊಡ್ಕೊಂಡು ಓಡಾಡುವಂಥವ್ರು ಆಮೇಲೆ ಗಲಾಟೆ ಮಾಡ್ಕೊಂಡು ತಿರುಗುವಂಥವ್ರು ರಾತ್ರಿಡೀ ಗಲಾಟೆಗಳು ಪೊಲೀಸ್ನವರು ಅಂದರೆ ಕೆರೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಾವು ನಿಜವಾಗ್ಲೂ 21ನೇ ಶತಮಾನದಲ್ಲಿ ಇದೀವಾ ಅನ್ನುವಂಥ ಪರಿಸ್ಥಿತಿ ಆ ಕ್ಷೇತ್ರದಲ್ಲಿದೆ ಹಾಗಂತ ರಾಜಕೀಯ ವಿಷಯ ಬಂದರೆ ಏನು ಕಮ್ಮಿ ಇಲ್ಲ ಶಾಸಕರ ಮನೆಗೆ ಬೆಂಕಿ ಹಾಕಿದಂಥ ಜನ ಇರುವಂಥ ಕ್ಷೇತ್ರ ಅಂದರೆ ಕೇಳಬೇಕಾ
ತುಂಬ ಜನ ಆಕಾಂಕ್ಷಿಗಳು ಈ ಬಾರಿ ಕಾಂಗ್ರೆಸ್ ಇಂದ ಮತ್ತೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ಮತ್ತೆ ಟಿಕೆಟ್ ಗೋಸ್ಕರ ಅಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಈ ಮೊದಲು ಜೆಡಿಎಸ್ ಇಂದ ಸ್ಪರ್ಧೆ ಮಾಡಿದ್ರಲ್ಲ ಅದೇ ಪ್ರಸನ್ನ ಕುಮಾರ್ ವಾಪಸ್ ಕಾಂಗ್ರೆಸ್ ಗೆ ಬಂದಿದ್ದಾರೆ ಇವರಿಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ ಒಂದು ವೇಳೆ ಅಖಂಡ ಶ್ರೀನಿವಾಸ ಮೂರ್ತಿಗೆ ಕಾಂಗ್ರೆಸ್ ಟಿಕೆಟ್ ಕೊಡದೆ ಹೋದ್ರೆ ಇವರು ವಾಪಸ್ ಜೆಡಿಎಸ್ ಗೆ ಹೋಗ್ತಾರೆ ಅಂತ ಹೇಳಲಾಗ್ತದೆ ಅದಿನ್ನು ಯಾವುದೇ ಕನ್ಫರ್ಮೇಷನ್ ಇಲ್ಲ ಎರಡನೇದಾಗಿ ನೀವು ಗಮನಿಸಿದಂತೆ ಬಿಜೆಪಿ ಇಂದಲೂ ಕೂಡ ಇಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೊರಟಿದ್ದಾರೆ ಬಿಜೆಪಿ ಇಂದ ಬಿಸಿ ಪ್ರಮೋದ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಅವರಿಗೂ ಇನ್ನು ಟಿಕೆಟ್ ನ ಕನ್ಫರ್ಮ್ ಮಾಡಿಲ್ಲ ಜೆಡಿಎಸ್ ಟಿಕೆಟ್ ಯಾರಿಗೆ ಇನ್ನು ಗೊತ್ತಿಲ್ಲ ಎಸ್ಡಿಪಿಐ ಇಂದ ಭಾಸ್ಕರ್ ಪ್ರಸಾದ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯಿಂದ ಸುರೇಶ್ ರಾಥೋಡ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಇಲ್ಲಿ ಪ್ರಮುಖವಾಗಿ ಎಸ್ಡಿಪಿಐ ಎಲ್ಲೋ ಒಂದು ಕಡೆ ನಿರ್ಣಾಯಕ ಪಾತ್ರ ವಹಿಸುತ್ತೆ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಎಸ್ಡಿಪಿಐ ನೇರವಾಗಿ ಇಲ್ಲಿ ಟಕ್ಕರ್ ಕೊಡುವಂತ ಒಂದು ಒಟ್ಟಾರೆ ಐದು ರಾಜಕೀಯ ಪಕ್ಷಗಳ ಸ್ಪರ್ಧೆ ಪಂಚಕೋಣ ಸ್ಪರ್ಧೆ ಅಂತ ಬೇಕಾದ್ರೆ ನಾವಿಲ್ಲಿ ಹೇಳಬಹುದು ಯಾರಿಗೆ ಗೆಲುವು ಯಾರಿಗೆ ಸೋಲು ತಕ್ಷಣ ಏನೂ ಹೇಳೋದಕ್ಕೆ ಸಾಧ್ಯ ಆಗದೇ ಇರುವಂತ ಒಂದು ಪರಿಸ್ಥಿತಿ ಈ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದೆ ಅತಿ ಹೆಚ್ಚು ಅಲ್ಪಸಂಖ್ಯಾತರು ಅದರಲ್ಲೂ ಮುಸ್ಲಿಂ ಮತದಾರರ ಸಂಖ್ಯೆ ಭಾರೀ ಸಂಖ್ಯೆಯಲ್ಲೇ ಇದೆ ಅದು ಬಿಟ್ಟರೆ ಕೊಳಗೇರಿ ನಿವಾಸಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಉಳಿದ ಜನಾಂಗಗಳವರು ಕೂಡ ಇಲ್ಲಿ ಸಾಕಷ್ಟು ಇದ್ದಾರೆ ನೋಡಬೇಕು ಯಾರನ್ನೇ ಆಯ್ಕೆ ಮಾಡಲಿರಿ ಮೊದಲು ಪುಲಕೇಶಿ ನಗರವನ್ನು ಆ ಕೊಳಗೇರಿಗಳ ನಗರ ಅನ್ನುವಂಥ ಒಂದು ಹೆಸರನ್ನ ಕಳಚಿಕೊಂಡು ನಿಜವಾಗ್ಲೂ ಬೆಂಗಳೂರಿನ ಒಂದು ಬಡಾವಣೆಯನ್ನಾಗಿ ಯಾರು ಅಭಿವೃದ್ಧಿ ಮಾಡ್ತಾರೋ ಅಂಥವ್ರಿಗೆ ಜನ ಓಟ್ ಹಾಕಬೇಕು ಫ್ರೀಡಮ್ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ